ಇಸ್ರೇಲ್ನ ಸತ್ರತ್ ಪಟ್ಟಣ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿದೆ ಗಾಜಾ ಗಡಿಯಿಂದ ಕೂದಲೆಳೆ ಅಂತರದಲ್ಲಿರುವಂತ ಸತ್ರತ್ ಪಟ್ಟಣ ಇದು 30,000 ಜನಸಂಖ್ಯೆಯುಳ್ಳಂತ ಸತ್ರತ್ ಪಟ್ಟಣ ಸಂಪೂರ್ಣವಾಗಿ ಖಾಲಿ ಖಾಲಿ ಯುದ್ಧದ ಬಳಿಕ ಜನರಿಲ್ಲದೆ ಬಿಕೋ ಅಂತ ಇದೆ ಸಿಟಿ ಪ್ರಮುಖವಾದಂತ ಸಿಟಿ ಸತ್ರತ್ ನಗರ ಇಲ್ಲಿ 30,000 ಜನ ವಾಸ ಮಾಡ್ತಾ ಇದ್ದರು ಯುದ್ಧದ ಬಳಿಕ ಆ ಸಿಟಿಯಲ್ಲಿ ಯಾವ ಜನ ಇಲ್ಲ ಬಿಕೋ ಅಂತ ಇದೆ ಸಿಟಿ ಪೊಲೀಸರು ಸ್ವಯಂ ಸೇವಕರು ಸೈನಿಕರು ಇವರನ್ನ ಬಿಟ್ರೆ ಬೇರೆ ಯಾರು ಈ ಬಗ್ಗೆ ನಮ್ಮ ಬಾರ್ ರಿಪೋರ್ಟರ್ ಅಜಿತ್ ಹಮ್ಮಕ್ನವರಲ್ಲಿನ ನೇರ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೋಡಿ ಸದ್ರತ್ ಪಟ್ಟಣದಲ್ಲಿ ನಾವಿದ್ದೀವಿ 30,000 ಜನಸಂಖ್ಯೆ ಇದ್ದಂತ ಈ ಪಟ್ಟಣ ಈಗ ಪೂರ್ತಿ ನಿರ್ಮಾಣಶವಾಗಿದೆ ಇಸ್ರೇಲಿ ಸರ್ಕಾರ ಜನರನ್ನೆಲ್ಲ ಶಿಫ್ಟ್ ಮಾಡುವ ನಿರ್ಧಾರಕ್ಕೆ ಬಂತು ಕಳೆದ ಶನಿವಾರದ ಹಮಾಸ್ ಅಟ್ಯಾಕ್ ನಂತರ ನೋಡಬಹುದು ಎಲ್ಲ ಅಪಾರ್ಟ್ಮೆಂಟ್ ನ ಬಾಲ್ಕನಿಗಳು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಎಲ್ಲೂ ಕೂಡ ಮನುಷ್ಯರಿರುವ ಒಂದೇ ಒಂದು ಕುರುಹು ಸಿಗೋದಿಲ್ಲ ಪೂರ್ತಿ ಪಟ್ಟಣವನ್ನ ಖಾಲಿ ಮಾಡಲಾಗಿದೆ ಇನ್ನೊಂದು 5,000 ಜನ ಇದ್ದಾರೆ ತುಂಬಾ ವಯಸ್ಸಾಗಿರುವಂತವರು ಮನೆಯಲ್ಲಿ ಪ್ರಾಣಿಗಳಿರುವಂತವರು ಅವರು ಇವ್ಯಾಕುವೇಟ್ ಮಾಡಿ ಬೇರೆ ಬೇರೆ ಅಂದ್ರೆ ಸುರಕ್ಷಿತ ನಗರಗಳಿಗೆ ಹೋಗೋದಕ್ಕೆ ತಯಾರಿಲ್ಲ ಅನ್ನುವ ಕಾರಣಕ್ಕಾಗಿ ಅವರು ಇನ್ನು ಇಲ್ಲೇ ಇದ್ದಾರೆ ಆದರೂ ಕೂಡ ಇಸ್ರೇಲಿ ಸರ್ಕಾರ ಅವರನ್ನು ಕನ್ವಿನ್ಸ್ ಮಾಡ್ತಾ ಇದೆ ಗಾಜಾ ಬಾರ್ಡರ್ ನಿಂದ ತುಂಬಾ ಹತ್ತಿರದಲ್ಲಿ ಇರುವಂತ ಪಟ್ಟಣ ಇದು ಗಾಜಾದಲ್ಲಿ ಲಾಂಚ್ ಮಾಡಲಾದಂತ ಹಮಾಸ್ ಹಾರಿಸುವ ಒಂದು ರಾಕೆಟ್ ಇಲ್ಲಿಗೆ ಬಂದು ಬೀಳೋದಕ್ಕೆ 15 ಸೆಕೆಂಡ್ ಸಾಕು ಕೇವಲ 15 ಸೆಕೆಂಡ್ ನಲ್ಲಿ ರಾಕೆಟ್ ಇಲ್ಲಿ ಬಂದು ಬೀಳುವ ಕಾರಣಕ್ಕಾಗಿ ಇಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಐರನ್ ಡೋಮ್ ಸಿಸ್ಟಮ್ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಐರನ್ ಡೋಮ್ ನ ರಕ್ಷಣೆ ಕೂಡ ಈ ಪಟ್ಟಣಕ್ಕೆ ಇಲ್ಲ ಆದ್ದರಿಂದ ಇಲ್ಲಿ ನಿಂತು ಐರನ್ ಡೋಮ್ ನ ರಕ್ಷಣೆಯೊಂದಿಗೆ ಬಡದಾಡೋದಕ್ಕಿಂತ ಜನರನ್ನ ಖಾಲಿ ಮಾಡೋದು ಒಳ್ಳೆಯದು ಅನ್ನೋ ನಿರ್ಧಾರಕ್ಕೆ ಇಸ್ರೇಲ್ ಸರ್ಕಾರ ಬಂದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್